ಸ್ಟೇಷನ್ಗೆ ನೀವು ಹೋಗಲಿಕ್ಕೆ ಸಾಕಷ್ಟು ಮೀನಾಮೇಷ ಎಣಿಸಿದ್ರಿ, ಯಾರ್ಯಾರಿಗೋ ಫೋನ್ ಮಾಡಿದ್ರಿ, ಅವಾಯ್ಡ್ ಮಾಡಬಹುದಾ ಸ್ಟೇಷನ್ಗೆ ಹೋಗೋದನ್ನು? ನಿಮಗೆ ಗೊತ್ತಿಲ್ವಣ ನಿಂತವನು ಅಂಥೇಳಿ ಸಿ ಎಮ್ಗೂ ಕೂಡ ಮುತ್ತಪ್ಪರೆಯವರು ಫೋನ್ ಮಾಡ್ತಾರೆ, ಸಿ ಎಮ್ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಲಿಲ್ಲ ಅಂತ ಒಂದು ಮಾಹಿತಿ ಇದೆ ಸರ್, ನಿಜಾನ ಸುಳ್ಳು? ನೋಡಿ, ಇದು ಅಪ್ಪಟ ಸುಳ್ಳು. ನಾನು ಮೈಸೂರಿಂದ ಬೆಳಿಗ್ಗೆ ಪೂಜೆ ಮಾಡಿ ಬಿಡದಿಗೆ ಬಂದು ಬಿಡದಿಯಲ್ಲಿ ನನ್ನ ಪತ್ನಿಯನ್ನು ಇಳಿಸಿ ಇದು ಇಲ್ಲಿ ಸಕಲೇಶ್ಪುರದಲ್ಲಿ ನಂದೊಂದು ರಿಸಾರ್ಟ್ ಆಗ್ತಾಯಿದೆ, ಅಲ್ಲಿಗೆ ಆರ್ಕಿಟೆಕ್ಟ್ ಇಂಜಿನಿಯರ್ ಎಲ್ಲರೂ ಬಂದಿದ್ದರು. ಆ ಮೀಟಿಂಗೇ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ತೇನೆ, ಇದೇ ಸೆಕ್ಯೂರಿಟಿ ಅವ್ರ ಜೊತೆ ಇಲ್ಲಿ ಹೋಗ್ತೇನೆ. ಅಲ್ಲಿ ಹೋಗಿ ರಾತ್ರಿ ಆಗುವಾಗ ನನ್ನ ಸದಾಶಿವನಗರ ಮನೆಯಿಂದ ನನ್ನ ಮಗ ಫೋನ್ ಬರುತ್ತೆ, ಪೊಲೀಸರು ಬಂದಿದ್ದಾರೆ, ಒಂದು ನಿಮಿಷ ಕೊಡ್ತೇನೆ ಅಂತ ಕೊಟ್ಟ. ಏನು ಸರ್ ಅಂತ, ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸಿ ಸಿ ಬಿಯಿಂದ, ನೀವು 24 ಗಂಟೆಯೊಳಗೆ ಸಿ ಸಿ ಬಿ ಆಫೀಸಿಗೆ ಬರಬೇಕು ಅಂತ. ನನಗೆ ಯಾವತ್ತು ಶನಿವಾರ, ನಾನೊಂದು 2 ದಿನ ಕಳೆದು ಬರ್ತೇನೆ, ಸೋಮವಾರ ಬಂದರೆ ಸಾಕಾ ಅಂತ ಕೇಳಿದೆ. ಇಲ್ಲ ಇಲ್ಲ, ನೀವು ನಾಳೆನೇ ಬರಬೇಕು ಅಂತೇಳಿ. ಸರಿ ಬಿಡಿ, ಬರ್ತೇನೆ. ಕಾನೂನಿಗೆ ನಾವು ದೊಡ್ಡವರಲ್ಲ, ಕಾನೂನಿಂದ ನಾವು ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ, ಪೊಲೀಸರು ದೊಡ್ಡವರಲ್ಲ. ಆ ನೋಟಿಸ್ ಬಂದದಕ್ಕೆ ಇದಕ್ಕೆ ರೆಸ್ಪೆಕ್ಟನ್ನು ಕೊಟ್ಟು ನಾನು ಮರುದಿವಸ 4-5 ಗಂಟೆಗೆ ಹೊರಟು ಬಂದು ಬೆಂಗಳೂರಿಗೆ ಬಂದು ನಮಗೆ ಯಾರು ಸಪ್ಲೈ ಮಾಡಿದಾರ ಆ ಬ್ಲ್ಯಾಕ್ ಕ್ಯಾಟ್ ಸೆಕ್ಯೂರಿಟಿ ಅವರಿಗೆ ಫೋನ್ ಮಾಡಿದೆ. ನೋಡಿಯಪ್ಪ, ನನ್ನನ್ನು ಕರಿತಾ ಇದ್ದಾರೆ ಈ ಗನ್ನಿನ ವಿಷಯಕ್ಕೆ, ನೀವು ಬರಬೇಕು ಅಂತ ಹೇಳುವಾಗ ಅವರೆಲ್ಲ ರಜದಲ್ಲಿದ್ದಾರೆ, ದಸರಾ ಸರ್ ಇವತ್ತು, ಸ್ಯಾಟರ್ಡೆ ಸಂಡೇ ರಜಾ, ಆಫೀಸಲ್ಲಿ ಯಾರಿಲ್ಲ, ಯಾರೋ ಒಬ್ಬರು ನಮ್ಮ ಟ್ರೈನಿಂಗ್ ಕೊಡುವಂಥವ್ರು ಒಬ್ಬ ವಸಂತ ಪೊನ್ನಪ್ಪ ಅಂತ ಇದ್ದಾರೆ, ಅವ್ರನ್ನ ಕಳಿಸ್ತೇವೆ ಅಂತ ಹೇಳಿದರು. ಆಯಿತು, ಅವರನ್ನೂ ಕಳಿಸಿ ಅಂತೇಳಿ ಸೆಕ್ಯೂರಿಟಿಯಲ್ಲಿ ಒಬ್ಬ ರಜೆ ಮಾಡಿಕೊಂಡು ಮಡಿಕೇರಿ ಹೋಗಿದ್ದ. ಇಮ್ಮಿಡಿಯೇಟ್ ಅವನಿಗೆ ಫೋನ್ ಮಾಡಿ, ನೋಡಪ್ಪ ನೀನು ಇಮ್ಮಿಡಿಯೇಟ್ ಬಿಡದಿಗೆ ಬಂದಿರೋ, ನಾನು ಬರ್ತೇನೆ ಅಂತೇಳಿ ಅವನನ್ನು ಕರ್ಕೊಂಡು ಇದ್ದ ಇಲ್ಲಿ ಏನು ಡಿಸ್ಪ್ಲೇ ಆಗಿತ್ತು ಆ ಗನ್ನುಗಳನ್ನು ತಗೊಂಡು ಎಲ್ಲರನ್ನೂ ಕರ್ಕೊಂಡು ಸಿ ಸಿ ಬಿ ಆಫೀಸಿಗೆ ಹೋದೆ. ಇರೋ ವಿಷಯ ಯಾರಿಗೂ ಫೋನ್ ಮಾಡಿಲ್ಲ. ಅಲ್ಲಿ ಮುತ್ತಪ್ಪರಯ್ಯವ್ರನ್ನ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರಂತೆ ಒಳಗಡೆ ಕರ್ಕೊಂಡ್ರು, ಇವರ ಫೌಜು ಇವರ ಸೈನ್ಯ ಯಾವುದನ್ನು ಒಳಗಡೆ ಬಿಡಲಿಲ್ಲ ಅಲ್ಲಿ, ನಿಜನಾ? ಕಾನೂನಿನ ಎದುರುಗಡೆ ನಾವು ಎಲ್ಲರೂ ಸಾಮಾನ್ಯರೇ, ಅಲ್ಲಿ ನನಗೇನು ಅವಮಾನ ಆಗಿಲ್ಲ, ನಾನು ಒಂದು ಸಾಮಾನ್ಯ ಮನುಷ್ಯನಾಗೇ ಒಳಗೆ ಹೋದೆ. ನಿಮ್ಗೆ ಅವಮಾನ ಮಾಡಬೇಕು ಅಂತಾನೆ ಈ ಕೆಲಸ ಮಾಡಿದ್ರು? ಇಲ್ಲ 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 ಇಲ್ಲ, ಅವಮಾನ ಮಾಡಬೇಕು ಅಂತಲ್ಲ, ನನ್ನನ್ನು ಎನ್ಕ್ವೈರಿ ಮಾಡಬೇಕು ಅಂತ ಕರೆದ್ರು. ಆ ಮಾಧ್ಯಮದಲ್ಲಿರೋದು ಅದು ಸತ್ಯನ ಸುಳ್ಳ ಅಂತ ಹೇಳೋದನ್ನು ತಿಳಿಯೋಕ್ಕೋಸ್ಕರ ಕರೆದ್ರು, ನನ್ನನ್ನು ಎನ್ಕ್ವೈರಿ ಮಾಡಿದರು, ಆಮೇಲೆ ಆ ಎಲ್ಲ ಸಾಮಾನುಗಳನ್ನು ಡಿಸ್ಪ್ಲೇ ಮಾಡಿದರು, ಅದಕ್ಕೆಲ್ಲ ಲೈಸೆನ್ಸ್ ಇದೆಯಾ ಅಂತ ನೋಡಿದರು, ಎಲ್ಲ ಸೆಕ್ಯೂರಿಟಿ ಅವ್ರನ್ನೂ ಕರೆದು ಎನ್ಕ್ವೈರಿ ಮಾಡಿದರು, ಆಮೇಲೆ ನನ್ನನ್ನು ಹೋಗ್ಬೋದು ಅಂತ ಹೇಳಿದರು. ಆದರೆ ನಾನು ಹೋಗೋದಕ್ಕೆ ಮುಂಚೆ ಇವರನ್ನೆಲ್ಲ ಒಟ್ಟಿಗೆ ಒಂದು ಡ್ರ್ಯಾಗರ್ ಮಿಸ್ ಆಗಿತ್ತಲ್ಲಿ, ಹೇಳಿ ಹೇಳಿ, ಒಂದು ಡ್ರ್ಯಾಗರ್ ಮಿಸ್ ಆಗಿತ್ತು, ಅದನ್ನು ಕೇಳಿದ್ರ ನಿಮಗೆ? ನಿಮ್ಮ ಭಾಷೆಯಲ್ಲಿ ಅದು ಡ್ರ್ಯಾಗರ್, ನಮ್ಮ ಭಾಷೆಯಲ್ಲಿ ಅದೊಂದು ಚೂರಿ, ಮನೆಯ ಒಳಗಿಡಿರುವಂಥ ಚೂರಿ. ಈ ಚೂರಿ ಭಾಷೆಯಲ್ಲಿ ಡ್ರ್ಯಾಗರ್, ಡ್ರ್ಯಾಗರ್. ಆ ಚೂರಿಯನ್ನು ಮುತ್ತಪ್ಪರಿ ಸೊಂಟದಲ್ಲಿ ಇಟ್ಟುಕೊಂಡು ಎಲ್ಲಾದರೂ ತಿರುಗುತ್ತಿದ್ದೆ? ಇಷ್ಟು ಗನ್ ಸೆಕ್ಯೂರಿಟಿ ಇರುವಾಗ ನನಗೆ ಆ ಚೂರಿಯ ಅಗತ್ಯ ಏನಿದೆ? ಮನೆಯಲ್ಲಿರುವ ಚೂರಿ ಅದನ್ನು ಕೂಡ ಪೂಜೆ ಮಾಡೋದು ನಮ್ಮ ಕ್ರಮ. ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ಪಿನ್ ಕೋಡ್ ಏನು ಹೇಳಿ ಅಂಥೇಳಿ ಒಬ್ಬರು ಕಾನ್ಸ್ಟೇಬಲು ಡೀಟೇಲ್ಸ್ ತೊಗೊಂಡ್ರು ನಿಮ್ಮ ಬಳಿಯಲ್ಲಿ ಅಂತ. ಇಸ್ ಇಟ್ ಟ್ರೂ? ಕಾನ್ಸ್ಟೇಬಲ್ಗೂ ನನ್ನನ್ನು ಎನ್ಕ್ವೈರಿ ಮಾಡಿದಲ್ಲ, DCP ಸಮ್ಮುಖದಲ್ಲಿ ಅವರಲ್ಲಿ ಕೂತಿರ್ತಾರೆ, DCP ಅವರು ಎನ್ಕ್ವೈರಿ ಮಾಡಿದರು. ನಿಮ್ಮ ಬಗ್ಗೆ ಡೀಟೇಲ್ಸ್ ಕಳೆದೋಗಿತ್ತ ಸರ್ ಸ್ಟೇಷನಲ್ಲಿ? ನಾನು ನಿಮ್ಮ ಎಲ್ಲ ಡೀಟೇಲ್ಸ್ ಸ್ಟೇಷನಲ್ಲಿದೆ ಅಂತ ನಾನು ಹೇಳೋದು ಸಮಾನ, ಅವ್ರು ಹೇಳುವ ಉತ್ತರ ಕ್ವಶ್ಚನ್ಗೆ ಉತ್ತರ ಕೊಡೋದು ಸಮಾನ. ನನಗೇನು ಅದರಲ್ಲಿ ಮುಜುಗರ ಆಗಲಿಲ್ಲ, ಅವ್ರು ಹೇಳಿದ್ದೇನು ತಪ್ಪು ಕೇಳಿದ್ದೇನು ತಪ್ಪು ಅಂತ ಅನಿಸಲಿಲ್ಲ. ಎಷ್ಟು ವರ್ಷ ಆಗಿತ್ತು ನೀವು ಒಂದು ಸ್ಟೇಷನ್ಗೆ ಹೋಗಿ? ಸುಮಾರು ಒಂದು 10 ವರ್ಷ ಆಗಿರಬೇಕು, 12 ವರ್ಷ ಆಗಿರಬೇಕು. ಎಕ್ಸ್ಪೀರಿಯೆನ್ಸ್ ಆಗಿತ್ತು? ಏನಿಲ್ಲ, ಅಂದರೆ ಎಲ್ಲಿ ನಾವು ತಪ್ಪಿತಸ್ಥ ಅಲ್ಲಾದ ಮೇಲೆ ನಮಗೆ ಅದು ಒಂದು ಏನು ಅಂತಲೂ ಅನಿಸಲಿಲ್ಲ. ಅವರು ಕೇಳೋದು ಅವರ ಕರ್ತವ್ಯವಾಗಿತ್ತು, ನಾನು ಉತ್ತರ ಕೊಡೋದು ನನ್ನ ಕರ್ತವ್ಯವಾಗಿತ್ತು. ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತಾನೆ 30-35 ವರ್ಷಗಳಿಗಿಂತ ಮುಂಚೆ ನನಗೆ ಈ ಭೂಗತ ಜಗತ್ತು ಸಾಕು ಅಂತ ನೀವು ಆಚೆ ಬಂದಿದ್ದೀರಿ. ಈಗಲೂ ನಿಮ್ಮನ್ನ ಭೂಗತ ಜಗತ್ತಿನೊಂದಿಗೆ ನೋಡಬೇಕಾ ಅಂತ? ಭೂಗತ ಜಗತ್ತು ಅಂತ ಹೇಳುವ ಶಬ್ದ ಮಾಧ್ಯಮದಲ್ಲಿ ಬರುವುದೇ ವಿನಃ ಬೇರೆ ಎಲ್ಲಿಯೂ ಬರ್ತಾಯಿಲ್ಲ. ಮಾಧ್ಯಮದವರಿಗೆ ಅದೇನೋ ಭೂಗತ ಜಗತ್ತು ಅಂತ ಹೇಳಿದರೆ ತುಂಬ ಇಷ್ಟ ಅಂತ ಅನ್ನಿಸ್ತದೆ. ನಾವು ಇವತ್ತು ಸಮಾಜದಲ್ಲಿ ಸಮಾಜ ಸುಧಾಕರಾಗಿರುವವರು, ಸಮಾಜಕ್ಕಾಗಿ ಸೇವೆ ಮಾಡುವವರು, 40 ಲಕ್ಷ ಜನ ಇಟ್ಟುಕೊಂಡು ನಾವು ಏನೇನು ಕೆಲಸ ಮಾಡಿದ್ದೇವೆ ಅಂತ ಹೇಳೋದು ಎಲ್ರಿಗೂ ಗೊತ್ತಿದೆ. 20,000 ಜನರನ್ನು ಇಟ್ಟುಕೊಂಡು 150 ದಿವಸ ಬೆಂಗಳೂರನ್ನು ಕ್ಲೀನ್ ಮಾಡಿದ್ದೇವೆ. 150 ಟ್ಯಾಂಕರ್ ಹಿಡ್ಕೊಂಡು ನೀರಿಲ್ಲದಾಗ ಮನೆ ಮನೆಗೆ ನೀರು ಸಪ್ಲೈ ಮಾಡಿದ್ದೇವೆ. 100,00,000 ಜನರನ್ನು ಸೇರಿಸಿ ಏಕರೂಪ ಶಿಕ್ಷಣ, ಸಮಾನ ಶಿಕ್ಷಣ ಆಗಬೇಕು ಅಂತ ಹೋರಾಟ ಮಾಡಿದ್ದೇವೆ. ಕಾವೇರಿ ನದಿಗೋಸ್ಕರ ಹೋರಾಟ ಮಾಡಿದ್ದೇವೆ.
ಸಣ್ಣ ಪುಟ್ಟ ಸಮಾಜದಲ್ಲಿರುವಂಥ ಯಾವುದೇ ಇದಕ್ಕೆ ಹೋರಾಟಗಳನ್ನು ಮಾಡಿದವರು ನಾವು. ಜನರಿಗೋಸ್ಕರ ಇರುವಂಥ ಸಂಘಟನೆ, ಜನಪರ ಸಂಘಟನೆ, ಜನರಿಗೋಸ್ಕರ ಕೆಲಸ ಮಾಡುವವರು, ಸುಮಾರು 3 ದೇವಸ್ಥಾನಕ್ಕೆ ಬ್ರಹ್ಮರಥಗಳನ್ನು ಕೊಡ್ತಾ ಇರುವವರು, ಯಾವುದೇ ಕಾನೂನಿಗೆ ವಿರುದ್ಧವಾದಂಥ ಯಾವ ಕೆಲಸವನ್ನು ನಾನು ಮಾಡಿದ್ದಿಲ್ಲ. ಇಷ್ಟು ಕೆಲಸ ಹೇಳಿದ್ರಲ್ಲ, ಒಂದು ಪಟ್ಟಿ 4 ಗನ್ನು ವರ್ಸಸ್ ಇಷ್ಟು ಕೆಲಸ ಹೈಲೈಟ್ ಆಗಿದ್ದು 4 ಗನ್ನು. ಗನ್ನುಗಳು ನನ್ನ ಪ್ರೊಟೆಕ್ಷನ್ಗೆ ಇದ್ದದ್ದು. ಮೈಸೂರು ಮಹಾರಾಜರು ಪೂಜೆ ಮಾಡಿದ್ದು ಬಂದಿತ್ತು ವಾಟ್ಸಪ್ಗಳಲ್ಲಿ, ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಪೂಜೆ ಮಾಡಿದ್ದು ಬಂದಿತ್ತು. ಖಾಲಿ ಮುತ್ತಪ್ಪರಿ ಅವರ ಅಂಗರಕ್ಷಕರ ಗನ್ನುಗಳನ್ನು ತನ್ನ ಮನೆಯ ಎದುರುಗಡೆಯಲ್ಲಿಟ್ಟು ಪೂಜೆ ಮಾಡೋದ್ರಲ್ಲಿ ಏನಿದೆ ವಿಶೇಷ? ವಿಶೇಷ ಏನಂದರೆ ಮುತ್ತಪ್ಪರಿ ಅಷ್ಟು ಫೇಮಸ್ ಆಗಿದ್ದಾರೆ. ಮುತ್ತಪ್ಪರಿ ಅಂದರೆ ಜನರು ಅಷ್ಟು ಪ್ರೀತಿ ಮಾಡ್ತಾರೆ, ಮುತ್ತಪ್ಪರಿಗೆ ಅಷ್ಟು ಅಭಿಮಾನಿಗಳಿದ್ದಾರೆ. ನಿಮಗಾಗದವರು ಇದ್ದಾರಾ ಮುತ್ತಪ್ಪರಾಯವರೇ? ನೋಡಿ, ಎಲ್ಲಿ ದೇವರಿದ್ದಾರೋ ಅಲ್ಲಿ ರಾಕ್ಷಸರಿದ್ದಾರೆ, ಎಲ್ಲಿ ಒಳ್ಳೆಯವರು ಇರ್ತಾರೋ ಅಲ್ಲಿ ಕೆಟ್ಟವರು ಇರ್ತಾರೆ. ಆಗದವರು ಅಂತಲ್ಲ, ಹೊಟ್ಟೆಗಿತ್ತಿರುವವರು, ಜಲಸಿರುವವರು, ಅಥವಾ ನಾವು ಮಾಡ್ತಿರುವ ಕೆಲಸವನ್ನು ನೋಡಿ ಅಸೂಯೆ ಪಡುವಂಥವ್ರು ಇರ್ತಾರೆ. ಬೆಂಗಳೂರಲ್ಲಿ ಲೈವ್ ಬ್ಯಾಂಡು, ಪಬ್ಬು, ಬಾರು ಇವತ್ತಿಗೂ ಮುತ್ತಪ್ಪರಾಯವರ ಪರ್ಮಿಷನ್ ಇಲ್ಲದೆ ಲೈಟಲ್ಲೂ ಹೊತ್ಕೊಳ್ಳಲ್ಲ ಅಂತ ಹೇಳ್ತಾರೆ, ಲೈಟ್ ಆನ್ ಆಗಲ್ಲ ಅಂತ. ಟ್ರೂನಾ? ಇದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ. ಮುತ್ತಪ್ಪರಿ ಯಾವ ಲೈವ್ ಬ್ಯಾಂಡಿಗೆ ಹೋಗೋದಂತಲೂ ಇಲ್ಲ, ಯಾವ ಕ್ಲಬ್ಬಿಗೆ ಹೋಗೋದಂತಲೂ ಇಲ್ಲ. ಎಲ್ಲೆಲ್ಲಿ ಯಾರ್ಯಾರು ಲೈವ್ ಬ್ಯಾಂಡ್ ಇತ್ತು ನೋಡಿದ್ದೆ ಸುಮಾರು 25 ವರ್ಷ ಆಯಿತು ನಾನು ನೋಡಿ. ಮೈಸೂರು ರೋಡ್ಗೊಬ್ಬರು ಡಾನು, ಕನಕಪುರ ರೋಡ್ಗೊಬ್ಬರು ಡಾನು, ಇದು ನಿಜಾನಾ ಮುತ್ತಪ್ಪರಿ? ನಂಗೆ ಗೊತ್ತಿಲ್ಲ. ಮೈಸೂರು ರೋಡಿಗೆ ಡಾನ್ ಯಾರು ಅಂತಲೂ ಗೊತ್ತಿಲ್ಲ, ಕನಕಪುರ ರೋಡಿಗೆ ಯಾರು ಡಾನ್ ಅಂತಲೂ ಗೊತ್ತಿಲ್ಲ. ಮುಂಬೈ ಡಾನ್ಗಳು, ಇನ್ನು ನಿಮ್ಮಿಂದಲೇ ಕೇಳಬೇಕು ನಾನು. ಮುಂಬೈ ಡಾನ್ಗಳು ಬೆಂಗಳೂರಿಗೆ ಬರೋದನ್ನು ತಪ್ಪಿಸ್ತಾ ಇರೋದೇ ಮುತ್ತಪ್ಪರಾಯವರು, ಅಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರು. ಇದೊಂದು ಕಾಲ ಇತ್ತು ಮೊದಲು, ಈಗ 25-30 ವರ್ಷದಲ್ಲಿ ಅಂಥದ್ದು ನನಗೆ ಗೊತ್ತೂ ಇಲ್ಲ. ಯಾವ ಡಾನ್ಗಳೀಗ ಬರ್ತಾ ಇರೋದು ಗೊತ್ತಿಲ್ಲ, ಎಲ್ಲ ಅದನ್ನು ಪೊಲೀಸರು ನೋಡ್ಕೊಳ್ತಾ ಇದ್ದಾರೆ, ನಾವು ಅದರಲ್ಲಿ ಇಲ್ಲೂ ಇಲ್ಲ. ಐ ಬಿ ರಾ ಈ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನಿಸ್ತಿದೆಯಾ, ಮಾಡಿಲ್ಲ ಅಂತ ಅನಿಸ್ತಿದೆಯಾ ನಿಮಗೆ? ನಂಗೆ ಗೊತ್ತಿಲ್ಲ. ಐ ಬಿಗಳು ಈ ಆಯುಧ ಪೂಜೆಯನ್ನು ಐ ಬಿಗಳು ರಾಗಳು ಮಾಡುವಂಥ ಸಂದರ್ಭ ಯಾಕೆ ಬರುತ್ತೆ? ಐ ರಾ ಅಂತ ಹೇಳೋದು ನಮ್ಮ ದೇಶದ ರಕ್ಷಣೆಗೋಸ್ಕರ ಇರುವಂಥ ಒಂದು ಸಂಸ್ಥೆ. ದೇಶದ ರಕ್ಷಣೆ ಇರುವಂಥ ಸಂಸ್ಥೆಗೆ ನಾನು ಮನೆಯಲ್ಲಿ ನನ್ನ ಪ್ರೊಟೆಕ್ಷನ್ನ ಕೊಡುವಂಥ ಈ ಸೆಕ್ಯೂರಿಟಿ ಅವರ ಗನ್ನು ಪೂಜೆ ಮಾಡೋದಕ್ಕೂ ಏನು ಸಂಬಂಧ ಇರುತ್ತೆ? ಯಾವ ಮಾಹಿತಿ ಕೊಟ್ಟಿಲ್ವಾ ನೀವು ಈ ಹಿಂದೆ ಭಾರತದ ಸೇಫ್ಟಿ ವಿಚಾರದಲ್ಲೋ, ಭೂಗತ ಲೋಕದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ರಾ ಕೇಳಿದಾಗ, ಐ ಬಿ ಕೇಳಿದಾಗ ಮುತ್ತಪ್ಪರಾಯವರು ಮಾತಾಡಿಲ್ವಾ? ಒಂದು ಕಾಲದಲ್ಲಿ ನನ್ನ ಕರ್ಕೊಂಡು ಬರುವ ಟೈಮಲ್ಲಿ ರಾದವರು ನನ್ನ ಜೊತೆಯಲ್ಲೇ ಇದ್ದರು. ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ನನಗೆ ಜೈಲು ಒಳಗಡೆ ಕೂರುವವರೆಗೂ ನನಗೆ ಪ್ರೊಟೆಕ್ಷನ್ ಕೊಟ್ಟು ಹೋಗಿದ್ರು. ಆಮೇಲೆ ಸರ್ಕಾರಕ್ಕೂ ಅವರಿಗೆ ಪ್ರೊಟೆಕ್ಷನ್ ಕೊಡಿ ಅಂತೇಳಿ ಹೋಗಿದ್ರು. ಅಂಥ ಒಂದು ಸಮಯ ಇತ್ತು. ಈಗ ಅದೆಲ್ಲ ಮಳೆತು ಹೋಗಿದೆ, ಹಳೆ ವಿಷಯ. ನಾವೀಗ ಅದರ ಬಗ್ಗೆ ಯೋಚನೆಯೂ ಮಾಡೋಲ್ಲ, ನೆನಪಿಸಿಕೊಳ್ಳೋದು ಇಲ್ಲ. ಡಿಸ್ಟರ್ಬ್ ಆದ್ರೆ ಈಗ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಸ್ವಲ್ಪ ಬಿ ಪಿ ಶುಗರ್ ಏರ್ತು. ಅಂದರೆ ಇದು ಯಾಕಾಯಿತು ಅಂತ. ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಏನೇನೋ ಬದಲಾವಣೆ ಆಗ್ತಾ ಇದೆ ನನಗೆ, ಭೂಗತ ಲೋಕದವ್ರು ನಡುಗಿಸ್ತಾ ಇದ್ದಾರೆ ಅಲೋಕ್ ಕುಮಾರ್ ಅವರು. ನನಗೆ ಗೊತ್ತೂ ಇಲ್ಲ, ಅದರ ಅನುಭವನೂ ಇಲ್ಲ. ಅಲೋಕ್ ಕುಮಾರ್ ಸಾಹೇಬರು ಬಂದಿದ್ದಾರೆ, ಬೆಂಗಳೂರು ಬಂದಿದ್ದಾರೆ, ನಾನು ಬೆಂಗಳೂರು ಕಮ್ಮಿ, ನನಗಿರೋದು ಬಿಡದಿಯಲ್ಲಿ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಮುತ್ತಪ್ಪರಾಯವರೊಂದಿಗೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.